ನಮ್ಮ ತಂದೆ ಆ ಕಂಪನಿಗೆ ನನ್ನನ್ನು ಸೇರಿಸೋದಕ್ಕೆ ನಾನು ನೃತ್ಯ ಮಾಡ್ತಾ ಇದ್ದೆ ನನ್ನನ್ನು ಸೇರಿಸೋದಕ್ಕೆ ಅಂತ ಹೋಗಿದ್ರು ಅವರ ಮೀಸೆಯನ್ನು ನೋಡಿ ನಾನು ಹೆದರ್ಕೊಂಡ್ಬಿಟ್ಟೆ ಇಷ್ಟು ದೊಡ್ಡ ಕೂದಲು ಆ ಕೆಂಪನೆ ಮುಖ ಮೀಸೆ ಅಲ್ಲಿ ಕಲಿಯುಗ ರಾವಣ ಅಂತ ಬರೆದಿದ್ದಾರೆ ಅವರ ಸಮಾಧಿ ಮೇಲೆ ಕಲಿಯುಗ ರಾವಣ ಯಾತಕ್ಕೆ ಅಂತಂದ್ರೆ ಆ ಪಾತ್ರ ಅದಲ್ಲಿ ಅವರು ತುಂಬಾ ಪ್ರಸಿದ್ಧಿಯಾಗಿದ್ರು ಅವರು ಆ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ದಿದ್ರೆ ಭೂಕೈಲಾಸ ಆ ಫಿಲಂ ಶೂಟಿಂಗ್ ಮಾಡ್ತಾ ಇದ್ದರೆ ಎನ್ ಟಿ ರಾಮರಾವ್ ಅವರು ಬಂದು ಆ ಪಾತ್ರವನ್ನ ನೋಡ್ಕೊತಾ ಇದ್ರಂತೆ ಎಷ್ಟು ಚೆನ್ನಾಗಿ ಅಭಿನಯಿಸುತ್ತಾರೆ ಅಂತ ಅಂದ್ಬಿಟ್ಟು ಅವರಿಗೆ ಸುಂದರ ರಾವಣ ಅಂತ ಹೆಸರು ಕೂಡ ಬಂದಿತ್ತು ಅವರನ್ನ ಹೇಗೆ ನಾವು ಅವರನ್ನ ದ್ವೇಷಿಸೋದು ಎಷ್ಟು ಚೆಂದಾಗಿದ್ದಾನೆ ಎಷ್ಟು ಚೆನ್ನಾಗಿದ್ದಾನೆ ರಾವಣ ಅಂತ ಅಂದ್ಬಿಟ್ಟು ಸುಂದರ ರಾವಣ ಅಂತ ಇದು ಅವರಿಗೆ ಹೆಸರು ಬಂದಿತ್ತು ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ ನಮ್ಮ ಮಾವನವರು ಮಾಡಿದ ಎಲ್ಲಾ ಪಾತ್ರಗಳನ್ನು ರಾಜಕುಮಾರ್ ಅವರು ಮಾಡಿದ್ದಾರೆ ಹೇಗೆ ಅಂದ್ರೆ ಭೂಕೈಲಾಸ ಆಗಿರಬಹುದು ಮತ್ತೆ ಭಕ್ತ ಕಬೀರ್ ಆಗಿರಬಹುದು ಸತ್ಯ ಹರಿಶ್ಚಂದ್ರ ಆಗಿರಬಹುದು ಪ್ರಹ್ಲಾದ ಆಗಿರಬಹುದು ಎಲ್ಲವನ್ನು ಅವರು ಮಾಡಿದ್ದಾರೆ ನಮ್ಮ ಬೇಡರ ಕಣ್ಣಪ್ಪ ಅದು ಕೂಡ ನಮ್ಮ ಅವರು ಮಾಡಿದ್ದು ಸೋ ಅದೆಲ್ಲ ಮಾಡಿದ್ದಾರೆ ಮತ್ತೆ ಅವರಿಗೆ ಒಂದು ಮಾಡಕ ಆಗದೆ ಇದ್ದಿದೆ ಅಂತಂದ್ರೆ ಭಕ್ತ ಅಂಬರೀಷ ಅವರು ಅದೊಂದು ಮಾಡಲಿಲ್ಲ ಅನ್ನೋ ಬೇಜಾರ್ ಅವ್ರಿಗೆ ಕೊನೆವರೆಗೂ ಇತ್ತು ಅದು ಆಸೆ ನೆರವೇರಲಿಲ್ಲ ಸೊ ಹೀಗಾಗಿ ಎರಡೂ ಒಂದು ಧ್ರುವತಾರೆಗಳು ಅಂತ ಹೇಳ್ಬೋದು ಎಲ್ಲೋ ಒಂದು ಹಳ್ಳಿ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿ ಇಷ್ಟೊಂದು ಜಗತ್ ಪ್ರಸಿದ್ಧಿಯಾಗಿ ನಮ್ಮ ಮಾವನವರಂತೂ ಅವರ ತನುಮನ ಸಿನಿಮಾಗಳಲ್ಲಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿ ಆ ಹಣವನ್ನು ತಂದು ರಂಗಭೂಮಿಗೆ ಕನ್ನಡ ರಂಗಭೂಮಿಗೆ ಹಾಕ್ತಾ ಇದ್ರು ಸುಬ್ಬಯ್ಯ ನಾಯ್ಡು ಅವರು ಅಂಥ ಮಹಾನ್ ವ್ಯಕ್ತಿ ರಂಗಭೂಮಿ ಅಂದರೆ ಅಷ್ಟು ಒಂದು ಅವರಿಗೆ ಪ್ರೀತಿ ಇತ್ತು ಕೊನೆಗೆ ಆ ರಂಗಭೂಮಿ ಮೇಲೆ ಅವರ ಪ್ರಾಣ ಕೂಡ ಹೋಗಿತ್ತು ಅಂಥ ಮಹಾನುಭಾವರು ಅಂಥವ್ರ ಸೊಸೆಯಾಗಿ ನಾನು ಅವ್ರ ಮನೆಗೆ ಬಂದು ಅವರ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಳಿಲು ಸೇವೆ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗಿ ಅಲ್ಲಿದ್ದರು ಒಂದು ಸಣ್ಣ ಪ್ರಮಾಣದಲ್ಲಿ ನಾನು ಲೋಕೇಶ್ ಅವರಾಗಿರ್ಬೋದು ಲೋಕೇಶ್ ಅವರು ಅವರ ಅಭಿನಯದಿಂದ ತಂದೆಯನ್ನು ಉಳಿಸಿದರು ಮತ್ತೆ ಉಳಿಸಿದರು ಸುಬ್ಬಯ್ಯ ನಾಯ್ಡು ನೆನಪನ್ನು ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಅವರ ಅಭಿನಯ ನೋಡ್ತಾ ಇದ್ರೆ ಮತ್ತೆ ನಾವು ಸುಬ್ಬಯ್ಯ ನಾಯ್ಡುನೇ ನೋಡ್ತಾ ಇದ್ದೀವಿ ಅನ್ನೋ ಥರದ ಮಟ್ಟಿಗೆ ಹೇಳ್ತಾ ಇದ್ರು ಸೊ ಈಗ ನನ್ನ ಮಗ ಸೃಜನ ಅವನು ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಅವನದೇ ಆದ ಶೈಲಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ದೊಡ್ಡ ಅವನೊಬ್ಬ ನುರಿತ ನಟ ಅಂತ ಹೇಳಿದೆ ಹೊರಟು ಅವನ ಶೈಲಿಯಲ್ಲಿ ಅವನು ಉಳಿಸ್ಕೊಂಡು ಆ ಮನೆತನದ ಹೆಸರನ್ನು ಮುಂದುವರೆಸ್ತಾ ಇದ್ದಾನೆ ನಾಯ್ಡು ಕುಟುಂಬವನ್ನು ಸೊ ಹಾಗಾಗಿ ಎಲ್ಲವನ್ನು ಕೊಟ್ಟ ಆ ಭಗವಂತರಿಗೆ ನನ್ನ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ನನ್ನ ಧನ್ಯವಾದ ವಿಶೇಷವಾದ ಕನ್ನಡ ಚಿತ್ರರಂಗ ವಾಕ್ ಚಿತ್ರ ಹುಟ್ಟಿದಂಥ ದಿನ ಇದನ್ನು ಬಹುಶಃ ಅಮ್ಮ ಹೇಳಿದ ಹಾಗೆ ಕನ್ನಡ ಚಲನಚಿತ್ರ ರಂಗದವರು ಹಿರಿಯರು ಎಲ್ಲರೂ ಕೂಡ ಅವ್ರ ಮನಸ್ಸಿನಲ್ಲಿದೆ ಆದರೆ ಸಮಾರಂಭಗಳು ಯಾಕೆ ಮಾಡ್ತಿಲ್ಲ ಅನ್ನೋದು ಭಾಳ ಪ್ರಶ್ನಾತೀತವಾಗಿದೆ ಯಾಕೆಂತಂದರೆ ನಾವು ಅಕಾಡೆಮಿ ಅಧ್ಯಕ್ಷರಾದಾಗ ಈ ಒಂದು ಹುಟ್ಟುಹಬ್ಬವನ್ನು ನಾನು ಈ ಒಂದು ಸಂಪ್ರದಾಯವನ್ನು ಹುಟ್ಟಾಕಿದ್ದೆ ಅಂದರೆ ಮಾರ್ಚ್ 3ನೇ ತಾರೀಕು ಕನ್ನಡ ಚಿತ್ರ ಹುಟ್ಟಿದ ದಿನವಾಗಿ ಏನಾದರೂ ಒಂದು ಸಮಾರಂಭ ಆಗಲೇಬೇಕು ಅಂತೇಳಿ
ಆ ರೀತಿಯಾದ ಒಂದು ಸಂಪ್ರದಾಯವನ್ನು ಹುಟ್ಟಾಕಿದ್ದೆ. ಆದರೆ ಆ ಸಂಪ್ರದಾಯ ಬೆಳೀಲಿಲ್ಲ, ಅದನ್ನು ಬೆಳೆಸಬೇಕಾಗಿತ್ತು ಹಿರಿಯರು ಅಂತ ಅನಿಸುತ್ತೆ ನನಗೆ. ಆದರೆ ಆ ಸಂಪ್ರದಾಯವನ್ನು ನಾನು ರವಿಯಣ್ಣ ಯಾವತ್ತೂ ಮರೀಲಿಲ್ಲ. ಅದು ಬಹುಶಃ ಒಂದು 20-21 ವರ್ಷದಿಂದ ಕೂಡ ಈ ನನ್ನ ಹುಟ್ಟುಹಬ್ಬ 4 ಮಾರ್ಚ್ 4 ಅಂದರೆ ಈ ಚಿತ್ರರಂಗ ಹುಟ್ಟಿ ಮಾರನೇ ದಿನ ಹುಟ್ಟಿದ್ದು ಅಂತೇಳಿ. ಆದರೆ ರವಿಯಣ್ಣ ಏನು ಮಾಡಿದ್ರು, ಎರಡನ್ನೂ ಕಂಬೈನ್ ಮಾಡಿ ಇವತ್ತು ಕನ್ನಡ ಚಿತ್ರರಂಗ ಹುಟ್ಟಿದ ದಿನವೇ ನಾವು ನಿಮ್ಮ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲೇಬೇಕು ಅನ್ನೋ ಅರ್ಥದಲ್ಲಿ ಈ ಸುಬ್ಬಯ್ಯನಾಯ್ಡುರವರಿಗೆ ಈ ರೀತಿಯಾದ ಒಂದು ಗೌರವ ಅರ್ಪಣೆಯನ್ನು ಮಾಡಿ ಮಕ್ಕಳಿಗೆ ಇಲ್ಲಿ ಊಟ ಮತ್ತು ಬಟ್ಟೆಗಳನ್ನು ಕೊಡುವಂತ ಮಾಡಿ ಮತ್ತು ಅಲ್ಲಿ ಕೇಕ್ ಕಟ್ ಮಾಡಿ ದೇವಸ್ಥಾನದ ಮುಂದೆ ಎಲ್ಲರಿಗೂ ಕೇಕ್ ಮತ್ತು ಅಲ್ಲಿ ಕೂಡ ಊಟವನ್ನು ಕೊಡುವಂಥದ್ದು ಮಾಡ್ತಾ ಇದ್ವಿ. ಆ ಸಂಪ್ರದಾಯ ಇವತ್ತು ಒಂದು ವಿಶೇಷ ಕಳೆ ಏನಪ್ಪ ಅಂತಂದರೆ ಸುಬ್ಬಯ್ಯನಾಯ್ಡುರವರ ಸೊಸೆ ಅಂದರೆ ಆ ವಂಶದ ಕುಡಿಯೊಂದು ನಮ್ಮ ಜೊತೆ ಸೇರಿಕೊಂಡು ನಮಗೆ ಬೆನ್ತಟ್ತಾ ಇದ್ದಾರೆ. ಅವರು ತಾಯಿಯರು ಸ್ವರೂಪರು, ಅವರು ಬೆನ್ತಟ್ಟಿ ಇವತ್ತು ನಮ್ಮ ಜೊತೆ ಇರೋದೇ ನಮಗೆ ತುಂಬ ದೊಡ್ಡ ಅಭಿಮಾನ ಅಂತ ಅನಿಸ್ತಾ ಇದೆ. ಅವರಿಗೆ ಅಂದರೆ ನಿಜವಾಗ್ಲೂ ಸುಬ್ಬಯ್ಯನಾಯ್ಡುರವರ ಕುಟುಂಬದ ಸದಸ್ಯರಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅವರು ಇವತ್ತು ಬಂದು ಅಲ್ಲಿ ಅವರು ಮಲಗಿರುವ ಸ್ಥಾನದಲ್ಲಿ ಕೂಡ ಅವರ ಗೌರವವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿದ್ದು ನಮಗೆ ರವಿಯಣ್ಣಗೆ ಮತ್ತು ಇಲ್ಲಿರೋ ಎಲ್ಲ ಜನರಿಗೆ ಕೂಡ ತುಂಬ ಸಂತೋಷ ಕೊಟ್ಟಿದೆ. ಈ ಹಬ್ಬ ನಿರಂತರವಾಗಿ ಸಾಗಲಿ, ಕನ್ನಡ ಚಿತ್ರರಂಗ ಇನ್ನು 100 ವರ್ಷ ಅಲ್ಲ 1000 ವರ್ಷ ಇದೇ ರೀತಿ ಬೆಳಗ್ತಾ ಇರಲಿ. ಬೆಳಗ್ತಾ ಇರಬೇಕಾದ್ರೆ ಹಿರಿಯರನ್ನು ಮೊದಲ ಚಿತ್ರದ ನಾಯಕನನ್ನು ನೆನೆಸ್ಕೊಳ್ಳೋ ಪರಿ ಆಗಲಿ, ಹಾಗೆ ಅವರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೆಸ್ಕೊಳ್ಳೋದು, ಅದರಲ್ಲೂ ಗಿರಿಜಾ ಲೋಕೇಶ್ ಅವರು ಬಹಳ ಚೆನ್ನಾಗಿ ಸಂಬಂಧವನ್ನು ಹೇಳಿದರು. ಅಂದರೆ ಸುಬ್ಬಯ್ಯನಾಯ್ಡು ಮಾಡಿದ ಎಲ್ಲ ಪಾತ್ರಗಳನ್ನು ರಂಗಭೂಮಿಯಲ್ಲಾಗಲಿ ಚಲನಚಿತ್ರಗಳಲ್ಲಾಗಲಿ ಸುಬ್ಬಯ್ಯನಾಯ್ಡುರವರು ಮಾಡಿದ ಎಲ್ಲ ಪಾತ್ರಗಳನ್ನು ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅಭಿನಯದಲ್ಲಿ ಕೂಡ ಬೆಳ್ಳಿತೆರೆಯನ್ನು ಶ್ರೀಮಂತಗೊಳಿಸಿದ್ರು ಅಂತೇಳಿ ಬಹಳ ಚೆನ್ನಾಗಿ ಮಾತನಾಡಿದ್ರು. ಬಹುಶಃ ಆ ನೆಂಟೇ ಇರಬೇಕು ಅವರಿಬ್ಬರಲ್ಲಿ, ಆ ನೆಂಟು ಇಬ್ಬರನ್ನೂ ಸ್ಮರಿಸುವ ಒಂದು ಕಾರ್ಯವನ್ನು ಇವತ್ತು ನಾವು ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಭಾರತೀನಗರದ ಯೂನಿಯನ್ ನಾವೆಲ್ಲ ಎಷ್ಟು ಹೊಡೆದ್ರು ಸಾಲ, ಎಲ್ಲ ಹುಡುಗರು ಸೇರಿ ನಮ್ಮ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅದು ನನ್ನ ಹುಟ್ಟುಹಬ್ಬ ಆಗಿರಲಿ, ಕನ್ನಡ ಚಿತ್ರರಂಗದ ಹುಟ್ಟುಹಬ್ಬ ಆಗಿರಲಿ, ಇದು ನಮ್ಮ ಹಬ್ಬ, ನಮ್ಮ ಹಬ್ಬ ಅಂತ ಆಚರಣೆ ಮಾಡುವ ಈ ಎಲ್ಲ ಹುಡುಗರಿಗೆ ಕೂಡ ನಾನು ವಂದನೆಗಳನ್ನು, ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನ ಎಲ್ಲವನ್ನು ಒಟ್ಟಾರೆ ಅವರಿಗೆ ಕೊಡ್ತಾ ಇದ್ದೇನೆ. ಮೇಡಮ್, ಇದನ್ನು ಸರ್ಕಾರದ ಮೇಲೆ ತಂದು ಮಾರ್ಕನ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.